Audio Jungle. ಶುಕ್ರವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯ ಮಧ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಸಿಗ್ಲಿಯ ಹಳೇಪೇಟೆ ಶ್ರೀ ಬನಶಂಕರಿ ದೇವಸ್ಥಾನದ ನೂತನ ಗೋಪುರಕ್ಕೆ ಸಿಡಿಲು ಬಡಿದು ಸುಮಾರು 25 ಲಕ್ಷ ಖರ್ಚು ಮಾಡಿದ ಗೋಪುರಕ್ಕೆ ಹಾನಿ ಉಂಟಾಗಿದೆ. 8 ತಿಂಗಳುಗಳ ಹಿಂದೆ ದೇವಸ್ಥಾನ ಹಾಗೂ ಗೋಪುರವನ್ನು ಲೋಕಾರ್ಪಣೆ ಮಾಡಲಾಗಿತ್ತು. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಬನಶಂಕರಿ ದೇವಿ ದೇವಸ್ಥಾನ ಹಾಗೂ ಗೋಪುರ ಲೋಕಾರ್ಪಣೆಗೊಳಿಸಿದ್ದರು. ಸುಮಾರು 25 ಲಕ್ಷ ಹಾನಿಯಾಗಿದೆ ಎಂದು ಗ್ರಾಮದ ಮುಖಂಡರುಗಳಾದ ದೇವೇಂದ್ರಪ್ಪ ಗುಲಗಂಜಿ, ಕೃಷ್ಣ ಕೊಪ್ಪದ, ಪ್ರಕಾಶ್ ಬೆಟಗೇರಿ, ಸುರೇಶ್ ಗುಲಗಂಜಿ, ಬಾಲು ನಂದರಗಿ, ರಮೇಶ್ ಅಂಗಡಿ, ರವಿ ಗುಲಗಂಜಿ, ಸೋಮಣ್ಣ ಡಾನಗಲ್ ಹೇಳಿದರು. ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮತ್ತೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರುವುದರಿಂದ ರೈತರ ಬೆಳೆಗಳು ನಾಶ ಹೊಂದಿದ್ದು, ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡು ಲೋಕಾರ್ಪಣೆಗೊಳಿಸಿದ ದೇವಸ್ಥಾನ ಕೂಡ ಹಾನಿಗೊಳಗಾಗಿದೆ. ಶಿಗ್ಲಿ ಗ್ರಾಮದ ಹಿರಿಯರು ಸೇರಿದಂತೆ ಗ್ರಾಮದ ಗ್ರಾಮಸ್ಥರೆಲ್ಲ ಸಿಡಿಲು ಪಡೆದು ಆನೆಗೊಳಗಾದ ಗೋಪುರವನ್ನು ವೀಕ್ಷಿಸಿದರು. ಯಾವುದೇ ರೀತಿಯ ಪ್ರಾಣಹಾನಿ ಆಗಿರುವುದಿಲ್ಲವೆಂದು ತಿಳಿದು ಬಂದಿದೆ. ಸೋಮಣ್ಣ ಎತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿ, ಗದಗ.